326,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 10ನೇ ಪ್ರಶ್ನೆ. ಇವರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆಯದ ವ್ಯಕ್ತಿ ಯಾರು? Who amongst these is not a posthumous recipient of the Bharat Ratna? And ನಿಮ್ಮ ಮುಂದಿರುವ ಆಯ್ಕೆಗಳು ಎ ಭೂಪೇನ್ ಹಜಾರಿಕಾ, ಬಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್, ಸಿ ಬಿ ಆರ್ ಅಂಬೇಡ್ಕರ್, ಡಿ ಪಂಡಿತ್ ರವಿಶಂಕರ್. ಅಣ್ಣ, ಇದಕ್ಕೆ ನಾನು ಲೈಫ್ ಲೈನ್ ಉಪಯೋಗಿಸ್ತೀನಿ. ಅಣ್ಣ, ಲೈಫ್ ಲೈನ್ ಬಳಸಿದ್ರೆ ಗುರುಗಳ ಸ್ಟಾಪ್ ದ ಕ್ಲಾಕ್. ನಿಮ್ಮ ಹತ್ರ ಇರೋದು ಒಂದೇ ಲೈಫ್ ಲೈನ್, ಅದು ಫೋನ್ ಅ ಫ್ರೆಂಡ್. ಫೋನ್ ಅ ಫ್ರೆಂಡ್ ಫ್ರೀಸ್ ಮಾಡಿ. ನಿಮಗೆ ಡೌಟ್ ಅಂತ ನಾಲ್ಕು ಜನರಲ್ ಆಪ್ಷನ್ ಯಾರು? ಅಂಬೇಡ್ಕರ್ ಅಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಲ್ಲ, ಭೂಪೇನ್ ಹಜಾರಿಕಾ ಮತ್ತೆ ಪಂಡಿತ್ ರವಿಶಂಕರ್ ಬಗ್ಗೆ ನಂಗೆ. ಈ ಎರಡು ಹೆಸರಲ್ಲಿ ಯಾರಾದ್ರೂ ಒಬ್ಬರಾಗಿ ಯಾರೋ ಬದುಕಿದ್ದಾಗ ಬಂದಿರೋರು ಅಂತ. ಹೌದು, ಆಫ್ ಕೋರ್ಸ್ ಈ ಪ್ರಶ್ನೆ ಇದೆ. ಬದುಕಿದ್ದಾಗ ಬಂದಿದ್ದವರು, ಈಗ ಬಿಆರ್ ಅಂಬೇಡ್ಕರ್ಗೂ ಮರಣೋತ್ತರ ಕೊಟ್ಟಿದ್ದು. ಸೊ ನಿಮ್ಮ ಸ್ನೇಹಿತರು ಯಾರು ಇದಾರೆ? ಮಹಾದೇವ ಸ್ವಾಮಿ ಬೆಂಗಳೂರಿನವರು, ನಂಜುನ್ ಸ್ವಾಮಿ ಮಂಡ್ಯದವರು, ಉಮೇಶ್ ನಿಮ್ಮ ಊರಿನವರು, ಟಿ ನರಸಪುರದವರು. ಯಾರಿಗೆ ಮಾಡೋಣ ಅಂತೀರಾ? ಅಣ್ಣ, ಮಾದೇ ಸ್ವಾಮಿಗೆ ಫೋನ್ ಮಾಡೋಣ. ಈ ಪ್ರಶ್ನೆಗೆ ಅವ್ರಿಗೆ ಉತ್ತರ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀರಾ? ಗೊತ್ತಿರುತ್ತೆ, ಅವ್ನು ಸ್ವಲ್ಪ ಜನರಲ್ ನಾಲೆಡ್ಜ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಹುಡುಗ. ಅಲ್ಲ, ಜನರಲ್ ನಾಲೆಡ್ಜ್ ಚೆನ್ನಾಗಿ, ಒಳ್ಳೆ ಹುಡುಗ ಕೆಟ್ಟ ಹುಡುಗ ಆಮೇಲೆ. ಒಳ್ಳೆ ಹುಡುಗನ ಪಾಪ, ಹುಡುಗ ಒಳ್ಳೆ ಪಾಪ, ಜನರಲ್ ನಾಲೆಡ್ಜ್ ಚೆನ್ನಾಗಿದೆ. ಅಣ್ಣ, ಅವ್ರಿಗೆ ಲಾಕ್ ಮಾಡ್ಬೋದ? ಅವ್ರಿಗೆ ಲಾಕ್. ಓಕೆ, ಗುರುಗಳ ಮಾದೇ ಸ್ವಾಮಿ ಅವ್ರಿಗೆ ಒಂದು ಫೋನ್ ಇಡಿರಿ. ಅವ್ರ ಹತ್ರ ನೀವು ಮಾತಾಡ್ಬೇಕಾದ್ರೆ ನಿಮಗೆ ಟೈಮ್ ಸಿಗೋದು ಬರೀ 30 ಸೆಕೆಂಡ್ಸ್, ಅಂದರೆ 30 ಸೆಕೆಂಡ್ಗಳು ಮಾತ್ರ. ಅದಾದ ನಂತರ ನೀವು ನಿಮ್ಮ ಆನ್ಸರ್ನ ಕೊಡೋಕ್ಕೆ ನಿಮಗೆ ಇನ್ನೂ 46 ಸೆಕೆಂಡ್ ಟೈಮ್ ಇದೆ. ಈ 30 ಸೆಕೆಂಡಲ್ಲಿ ನೀವು ಪ್ರಶ್ನೆ ಕೇಳಿ ನೀವು ಆಪ್ಷನ್ಸು ಕೊಡಬೇಕು. ಸೊ ಫಾಸ್ಟ್ ಆಗಿರಿ. ಹಲೋ, ಹಲೋ, ಮಾದೇವ ಸ್ವಾಮಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ನಾನು ಪುನೀತ್ ರಾಜ್ಕುಮಾರ್ ಮಾತಾಡ್ತಿದ್ದೀನಿ, ಕನ್ನಡದ ಕೋಟ್ಯಾಧಿಪತಿಯಿಂದ. ಗೊತ್ತಾಯ್ತು ಸರ್. ಮಾದೇವ ಸ್ವಾಮಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ನಿಮ್ಗೆ ಯಾಕೆ ಫೋನ್ ಮಾಡಿದೀನಿ ಅಂತ ನಿಮಗೆ ಗೊತ್ತು. ನಿಮ್ಮ ಸ್ನೇಹಿತರು ಜ್ಞಾನೇಶ್ ಅವರು ಹಾಟ್ ಸೀಟ್ಲ ಇದಾರೆ. ಓಕೆ, ಅವ್ರ ಪ್ರಶ್ನೆ ಸಿಕ್ಕಾಕೊಂಡಿದ್ದಾರೆ. ನೀವೊಂದು ಹೆಲ್ಪ್ ಮಾಡಿ ಅವ್ರಿಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ಅವ್ರ ಆಟದಲ್ಲಿ ಮುಂದುವರಿತಾರೆ. ಸೊ ನೆಕ್ಸ್ಟ್ ವಾಯ್ಸ್ ಕೇಳೋದು ಬಂದು ಜ್ಞಾನೇಶ್ ಅವ್ರದ್ದು. ನ್ಯಾಪ್ ಕಟ್ಕೊಂಡು ನಿಮ್ಗೆ ಸಿಗೋದು ಬರೀ 30 ಸೆಕೆಂಡ್ಗಳು ಮಾತ್ರ. ಸ್ಟಾರ್ಟ್ ಸರ್. ಓಕೆ, ಇವ್ರಿಗೆ ಬದುಕಿದ್ದಾಗ ಯಾರಿಗೆ ಭಾರತ ರತ್ನ ಕೊಟ್ಟಿರೋದು? ಭೂಪೇನ್ ಹಜಾರಿಕಾ, ಸರ್ದಾರ್. ಯಾರು ಬದುಕಿದ್ದಾಗ ಭಾರತ ರತ್ನ ಪಡ್ಕೊಂಡಿರೋರು? ಭೂಪೇನ್ ಹಜಾರಿಕಾ, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಿ ಆರ್ ಅಂಬೇಡ್ಕರ್ ಮತ್ತೆ ಪಂಡಿತ್ ರವಿಶಂಕರ್. ಅವ್ರ ಭೂಪೇನ್ ಹಜಾರಿಕಾ, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಿ ಆರ್ ಅಂಬೇಡ್ಕರ್, ಪಂಡಿತ್ ರವಿಶಂಕರ್. ಹಾ ಸರಿ ಕಣ, ಥ್ಯಾಂಕ್ ಯು ಮಗ. ನಿಮ್ ಟೈಮ್ ಓಡ್ತಾ ಇದೆ. ಪಂಡಿತ್ ರವಿಶಂಕರ್ ಲಾಕ್ ಮಾಡಿ ಸರ್. ಶೋರ್ ಶೋರ್, ನನಗೂ ಸ್ಟ್ರಾಂಗ್ ಆಗಿ ಫೀಲಿಂಗ್ ಇತ್ತು. ನೀವು ಪಾಸಿಟಿವ್ ಆದ್ರೆ ನಾನು ಲಾಕ್ ಮಾಡಿ. ಪಾಸಿಟಿವ್ ಸರ್, ಪಂಡಿತ್ ರವಿಶಂಕರ್. ಗುರುಗಳ ಲಾಕ್ ಡಿ, ಪಂಡಿತ್ ರವಿಶಂಕರ್. ನಿಮಗೆ ಕನ್ಫ್ಯೂಷನ್ ಇದ್ದಿದ್ದ ಆಪ್ಷನ್ ಯಾವುದು? ಭೂಪೇನ್ ಹಜಾರಿಕಾ ಮತ್ತೆ ಪಂಡಿತ್ ರವಿಶಂಕರ್ ಬಗ್ಗೆ. ಭೂಪೇನ್ ಹಜಾರಿಕಾ ಅಂತ ಯಾಕೆ ಅನಿಸ್ತು ನಿಮಗೆ? ಯಾಕಂದ್ರೆ ನನಗೆ ಎರಡು ಶೋರ್ ಇತ್ತು, ಬಿ ಆರ್ ಅಂಬೇಡ್ಕರ್ಗೂ ಮರಣೋತ್ತರ ಕೊಟ್ಟಿದ್ದು, ಸರ್ದಾರ್ ವಲ್ಲಭಾಯ್ ಪಟೇಲ್ಗೂ ಮರಣೋತ್ತರ ಕೊಟ್ಟಿದ್ದು. ಇವರಿಬ್ಬರಿಗೆ ಮರಣೋತ್ತರ ಕೊಟ್ರ ಬದುಕಿದ್ದಾಗ ಕೊಟ್ರ ಡೌಟ್ ಇತ್ತು. ರವಿಶಂಕರ್, ಪಂಡಿತ್ ರವಿಶಂಕರ್ ತುಂಬ ರೀಸೆಂಟು, ಅವರು ಭಾರತ ರತ್ನ ಅಂದಮೇಲೆ ಕೊಟ್ಟಿದ್ದಾರೆ, ಬದುಕಿದ್ದಾಗಲೇ ಕೊಟ್ಟಿರಬೇಕು. ಸೊ ಅದು ಸ್ಟ್ರಾಂಗ್ ಇತ್ತು. ಭೂಪೇನ್ ಹಜಾರಿಕಾ ಅವೆರಡರ ಬಗ್ಗೆ ಡೌಟ್ ಇತ್ತು, ಭೂಪೇನ್ ಹಜಾರಿಕಾ ಬಗ್ಗೆ ಐಡಿಯಾ ಇರಲಿಲ್ಲ. ಭೂಪೇನ್ ಹಜಾರಿಕಾ, ಪಂಡಿತ್ ರವಿಶಂಕರ್, ಏನನ್ಸುತ್ತೆ ನಿಮ್ಮ ಫ್ರೆಂಡ್ ಮಾದೇವ್ ಸ್ವಾಮಿ ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರ? ಅವ್ನು ಹೇಳಿರ್ತಾನೆ ಅಂತ ಕಾನ್ಫಿಡೆನ್ಸ್ ಸರ್. ಮತ್ತೆ ನಂದು ಇನ್ನರ್ ಫೀಲಿಂಗ್ ಇದೆಯಲ್ಲ, ಸ್ವಲ್ಪ ಪಂಡಿತ್ ರವಿಶಂಕರ್ ಕಡೆಗೆ ಹೋಗ್ತದೆ. ಒಳ್ಳೆ ಹುಡುಗ ಮಾದೇವ್ ಸ್ವಾಮಿ. ಇಟ್ಸ್ ಅ ರೈಟ್ ಆನ್ಸರ್. ಹೇ, ಥ್ಯಾಂಕ್ಸ್ ಮಗ ಮಾದೇವ್ ಸ್ವಾಮಿ, ಥ್ಯಾಂಕ್ ಯು ವೆರಿ ಮಚ್. ನಿಮಗಿಂತ ಎಲ್ಲೊಬ್ರು ಖುಷಿ ಪಟ್ರು, ನಿಮ್ಗೆ ಅವ್ರು ಬಹುಶಃ ಕಾಣಿಸಿರಲ್ಲ ಈ ಟೈಮಲ್ಲಿ. ನಾ ಅಪ್ಪನ ತಿರುಗಿ ನೋಡಿದ್ರೆ ಗೊತ್ತಾಗಿರೋದು, ನಿಮ್ ತಂದೆ ಎದ್ದು ನಿಂತ್ಕೊಂಡು ಕ್ಲಾಪ್ ಕೊಡ್ರು. ತುಂಬಾ ಖುಷಿ ಆಯ್ತು ಅವ್ರಿಗೆ. ಸರ್, ನಿಮಗೆ ಗೊತ್ತಿತ್ತಾ ಇದಕ್ಕೆ? ಸರ್, ನನಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ಸರ್. ಸೊ ಏನ್ ಅನ್ಕೊಂಡಿದ್ರಿ ಸರ್, ಈಗ ಪ್ರಶ್ನೆ ಕೇಳಿದಾಗ ಇವ್ರು ಉತ್ತರ ಸರಿಯಾಗಿ ಕೊಡ್ತಾರ ಅಥವಾ ಇವ್ರ ಸ್ನೇಹಿತರಾದ ಮಾದೇವ್ ಸ್ವಾಮಿ ಅವ್ರು ಕರೆಕ್ಟ್ ಉತ್ತರ ಕೊಡ್ತಾರ ಇಲ್ವಾ ಅಂತ? ನನಗೊಂದು ಕಾನ್ಫಿಡೆನ್ಸ್ ಇತ್ತು ಸರ್, ಇವ್ ಉತ್ತರ ಕೊಡ್ತಾನೆ ಅಂತ. ವೆರಿ ನೈಸ್. ಏನಂದ್ರೆ ಪಂಡಿತ್ ರವಿಶಂಕರ್ ಅವ್ರು ಯಾರು ಗೊತ್ತಲ್ಲ? ಗೊತ್ತು. ಅದ್ಭುತವಾದ ಸಿತಾರ್ ವಾದಕರು. ಅಂಬೇಡ್ಕರ್ ಅವ್ರಿಗೆ 1990 ಬಂತು, ಅವ್ರು ತೀರ್ಕೊಂಡಿದ್ದು 1956. ಪಟೇಲ್ ಅವರಿಗೆ 1991 ಬಂತು ಭಾರತ ರತ್ನ, ಅವರು ತೀರ್ಕೊಂಡಿದ್ದು 1950. ರವಿಶಂಕರ್ ಅವರಿಗೆ
1999 ಅಂದರೆ 1999 ಅಲ್ಲಿ ಭಾರತ ರತ್ನ ಬಂತು. ಅವರು ತೀರ್ಕೊಂಡಿದ್ದು 2012. ಇನ್ನು ಭೂಪೇನ್ ಹಜಾರಿಕಾ ಅವರಿಗೆ ಈ ವರ್ಷ ಅವರಿಗೆ ಭಾರತ ರತ್ನ ಬಂತು, ಅವರು ತೀರ್ಕೊಂಡಿದ್ದು 2011. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಪ್ರಕಾರ ರವಿಶಂಕರ್ ಅವರಿಗೆ 1999 ಅವ್ರಿಗೆ ಅವಾರ್ಡ್ ಬಂದಿದ್ದು, ಅವ್ರು ತೀರ್ಕೊಂಡಿದ್ದು ಬಂದು 2012 ತೀರ್ಕೊಂಡ್ರು. ನಮ್ಮ ವಿಶ್ವೇಶ್ವರಯ್ಯ ಅವ್ರಿಗೂ ಭಾರತ ರತ್ನ ಬಂತು. ಅವರು ಬದುಕಿದಾಗಲೇ ಬಂತು, ಆಪ್ಷನ್ ಬರ್ಬೋದೇನೋ ಅಂತ ಅನ್ಕೊಂಡೆ ನಾನು. ಆದ್ರೆ ಅಷ್ಟು ಈಸಿ ಇರಲ್ಲ, ತುಂಬಾ ಈಸಿ ಕೊಡಲ್ಲ ಇದು. ಯಾಕಂದ್ರೆ 320,000 ಪ್ರಶ್ನೆ, ಹಾಗೂ ನೀವು ಎರಡನೇ ಸೇಫ್ ಅಂತ ಬಂದಿದ್ರೆ ಇಲ್ಲಿಂದ ನಮ್ಗೆ ಯಾವ್ದೇ ಟೈಮ್ ಲಿಮಿಟ್ಸ್ ಇಲ್ಲ, ಜೊತೆಗೆ ಇನ್ನೊಂದು ಲೈಫ್ ಲೈನ್ ಕೂಡ ಬಂದಿದೆ. ಸೊ ಆ ಲೈಫ್ ಲೈನ್ ಬಳಸಿದ್ರೆ ನೀವು ಬಂದು ಕ್ವಿಟ್ ಮಾಡೋಕ್ಕಾಗಲ್ಲ. ಬಟ್ ನನಗೀಗ ತುಂಬಾ ಒಳ್ಳೆ ಟೈಮು, ಚೆಕ್ ಬರೆಯೋ ಟೈಮ್, ನನಗೆ ಚೆಕ್ ಬರೆಯೋ ಟೈಮ್ ಅಂದ್ರೆ ತುಂಬಾ ಖುಷಿ ಪಡ್ತೀನಿ. ಜ್ಞಾನೇಶ್ ಬ್ಯೂಟಿಫುಲ್, 320,000 ಆಗಿದ್ದೀರಾ, ಎಲ್ಲ ಲೈಫ್ ಲೈನ್ ಬಳಸಿಬಿಟ್ಟಿದ್ರ, ನಿಮ್ಗೊಂದು ಹೊಸ ಲೈಫ್ ಲೈನ್ ಸಿಕ್ಕಿದೆ, ಅದು ಡಬಲ್ ಡಿಪ್. ಸೊ ಮುಂದಿನ ಪ್ರಶ್ನೆ 600,000 ರೂಪಾಯಿ ಪ್ರಶ್ನೆ. ಸೊ ಚೆನ್ನಾಗಾಡಿ. 640,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 11ನೇ ಪ್ರಶ್ನೆ. ಭೂಗೋಳ ಶಾಸ್ತ್ರದಲ್ಲಿ ಅಮೆರಿಕ ಎನ್ನುವ ಹೆಸರು ಇವುಗಳಲ್ಲಿ ಯಾವುದರಿಂದ ಬಂದಿದೆ? ಇನ್ ಜಿಯೋಗ್ರಫಿ ದ ನೇಮ್ ಅಮೆರಿಕಾ ಕಮ್ಸ್ ಫ್ರಮ್ ವಿಚ್ ಆಫ್ ದೀಸ್? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ದೇವರು, ಬಿ ವ್ಯಕ್ತಿ, ಸಿ ನೌಕೆ, ಡಿ ಆಹಾರ ಪದಾರ್ಥ. ಎ ಗಾಡ್, ಬಿ ಅ ಪರ್ಸನ್, ಸಿ ಅ ಶಿಪ್, ಡಿ ಅ ಫುಡ್ ಐಟಮ್. ಈಗ ನಾ ಡೌಟು, ಈಗ ತಪ್ಪ ಆನ್ಸರ್ ಆದರೂ 320,000. ಉತ್ತರ ಸರಿಯಾದರೆ 640,000, ಉತ್ತರ ತಪ್ಪಾದರೆ 320,000. ನಿಮ್ಮ ಹತ್ರ ಒಂದು ಲೈಫ್ ಲೈನ್ ಕೂಡ ಬಾಕಿ ಇದೆ, ಅಂದರೆ ಡಬಲ್ ಡಿಪ್, ಅದು ಈಗ ಓಪನ್ ಆಗಿದೆ. ಈ ಪ್ರಶ್ನೆಗೆ ನೀವು 2 ಸಲ ಉತ್ತರ ಕೊಡ್ಬೋದು. ಅದೇ ನಾನು ಲೈಫ್ ಲೈನ್ ಯೂಸ್ ಮಾಡ್ಕೊಂಡು ಆಡ್ಬಿಡ್ತೀನಿ. ಖಂಡಿತ ಲೈಫ್ ಲೈನ್ ಬಳಸ್ತಾರೆ. ಸೊ ಡಬಲ್ ಡಿಪ್ ಲೈಫ್ ಲೈನ್ ನ ಬಳಸ್ತಾ ಇದಾರೆ ಜ್ಞಾನೇಶ್ ಅವರು. ಸೊ ಡಬಲ್ ಡಿಪ್ ಆಪ್ಷನ್ ನ ಫ್ರೀಸ್ ಮಾಡಿ. ಸೊ ನಿಮಗೆ ಡೌಟ್ ಇದೆಯಾ? ಅದು ನನಗೆ ಅಮೆರಿಕಾ ಅಂದ್ರೆ ಅದು ವ್ಯಕ್ತಿಗಳಿಂದ ಆಗಿರೋದು. ಸೊ ಅದಕ್ಕೆ ಅಮೆರಿಕಾ ಅಂದ್ರೆ ವ್ಯಕ್ತಿನೇ ಇರಬೇಕು ಅಂತ ನಂದು ಫಸ್ಟ್ ಆಪ್ಷನ್. ಅದ್ ಬಿಟ್ರೆ ದೇವರಿರ್ಬೋದು ಅಂತ. ಸೊ ನಿಮ್ಮ ಮೊದಲನೇ ಉತ್ತರ ಯಾವುದು? ವ್ಯಕ್ತಿ. ವ್ಯಕ್ತಿ ಲಾಕ್ ಮಾಡ್ಬೋದಾ? ಹಾ ಲಾಕ್ ಮಾಡಿ ಗುರುಗಳೇ. ಬಿ ವ್ಯಕ್ತಿ ಲಾಕ್ ಮಾಡಿ. ಸರಿಯಾದ ಉತ್ತರ, ಸೂಪರ್.